ಚಿಕ್ಕೋಡಿ ಪಟ್ಟಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಕಾರ್ಯಕ್ರಮಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಚಾಲನೆ ನೀಡಿದರು. ಅಂಗನವಾಡಿಯಲ್ಲಿ ಕೆಲಸದ ಒತ್ತಡ ಕಡಿಮೆ ಮಾಡಲು ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರಿಗೆ 72,000 ಸ್ಮಾರ್ಟ್ಫೋನ್ ವಿತರಿಸಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಪಟ್ಟಣದ ಕೇಶವ ಕಲಾಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಆಶ್ರಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಪೋಷಣಾ ಯೋಜನೆಯಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ಹಾಗೂ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ 2017ರಲ್ಲಿ ಪೋಷಣಾ ಅಭಿಯಾನ ಜಾರಿಗೆ ತಂದಿದ್ದರು. ನಾನು ಸಚಿವೆಯಾದ ಮೇಲೆ ಸಿಎಂ ಜೊತೆಗೆ ಚರ್ಚಿಸಿ ಯೋಜನೆ ಅನುಷ್ಠಾನಕ್ಕೆ ತಂದಿದ್ದೇನೆ ಎಂದರು. ಈ ರೀತಿ ಆಗಿದೆ, ಇದನ್ನ ನಾವು ಪ್ರಾರಂಭ ಮಾಡಬೇಕು ಅಂದಾಗ ಅವರು ಒಂದು ನಿಮಿಷವೂ ಕೂಡ ವ್ಯಯ ಮಾಡದೆ ಈ ಕಾರ್ಯಕ್ರಮ ನಮ್ಮಲ್ಲಿ ಪ್ರಾರಂಭ ಮಾಡ್ರಿ. ಕೇಂದ್ರ ಸರ್ಕಾರದ ಅನುದಾನ ಇದೆ, 60% ಕೇಂದ್ರ ಸರ್ಕಾರದ ಅನುದಾನ ಇದ್ದಾಗ 40% ನಮ್ಮ ಸರ್ಕಾರದ ಕರ್ನಾಟಕ ಸರ್ಕಾರದ ಅನುದಾನವನ್ನ ಅವತ್ತೇ ಅವರು ರಿಲೀಸ್ ಮಾಡಿ ಕರ್ನಾಟಕದಲ್ಲಿ 19-20ರಲ್ಲಿ ನಮ್ಮ ಪೋಷಣ ಅಭಿಯಾನ ಪ್ರಾರಂಭ ಆಯಿತು. ಇವರ ಏನು ಉದ್ದೇಶ ಅಂತಂದಾಗ ನಮ್ಮಲ್ಲಿ ನೋಡಿದಾಗ ಗರ್ಭಿಣಿ ತಾಯಂದ್ರು ಮಾಂತೇಶ್ ಅನ್ನೋರು ಬಹಳ ಚೆನ್ನಾಗಿ ಹೇಳಿದ್ರು, ಗರ್ಭಿಣಿ ತಾಯಂದ್ರಿಗೆ ಅಪೌಷ್ಟಿಕತೆಯನ್ನ ನಾವು ನೋಡ್ತೀವಿ ಅಂತ ಹೇಳಿ, ಅಲ್ಲಿ ಕಬ್ಬಿಣ ಅಂಶದ ಕೊರತೆಯನ್ನ ನೋಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಮ್ಮ ದೇಶದಲ್ಲಿ ಹಳ್ಳಿಗಳ ಪ್ರದೇಶ ಜಾಸ್ತಿ ಇದೆ, ಬಡತನ ರೇಖೆಗಳಿಗಿಂತ ಕೆಳಗೆ ಇರ್ತಕ್ಕಂಥ ಕುಟುಂಬಗಳು ಸಾಕಷ್ಟಿದ್ದಾವೆ, ಮಧ್ಯಮ ವರ್ಗದ ಕುಟುಂಬಗಳು ಸಾಕಷ್ಟಿದ್ದಾವೆ. ಬಡತನಕ್ಕಿಂತ ಕೆಳಗೆ ಇರ್ತಕ್ಕಂಥ ಕುಟುಂಬಗಳಲ್ಲಿ ಇರ್ತಕ್ಕಂಥ ತಾಯಂದ್ರು ಯಾವಾಗ ಗರ್ಭಿಣಿ ಆಗ್ತಾರೆ, ಗರ್ಭವತಿ ಆಗ್ತಾರೋ, ಆ ತಾಯಂದರಿಗೆ ಆ ಮನೆಯಲ್ಲಿ ಸಿಗತಕ್ಕಂಥ ಪೌಷ್ಟಿಕಾಂಶದ ಜೊತೆಗೆ ನಮ್ಮ ಸರ್ಕಾರದಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅವರ ಮನೆಯಲ್ಲಿಯೇ ಇರತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ ಮತ್ತು ನಮ್ಮ ಅಂಗನವಾಡಿಗಳಲ್ಲಿ ಕೊಡತಕ್ಕಂಥ ಊಟದ ಒಂದು ವ್ಯವಸ್ಥೆಯ ಜೊತೆಗೆ ಅವರು ಏನು ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ಅವರು ಏನೇನು ಊಟ ಮಾಡಬೇಕು ಅನ್ನೋದು ನಮ್ಮ ಸಮುದಾಯಕ್ಕೆ ತಿಳಿಸಿಕೊಡುವಂತ ಕಾರ್ಯಕ್ರಮ ಮೊದಲನೇ ಹಂತದಲ್ಲಿ ಶುರುವಾಯಿತು. ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ್ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಉತ್ತಮ ಆರೋಗ್ಯ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪೋಷಣಾ ಅಭಿಯಾನ ಜಾರಿಗೆ ತಂದಿದೆ. ಸಚಿವೆ ಶಶಿಕಲಾ ಜೊಲ್ಲೆ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು. ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್ ಅನ್ನು ಕೊಡತಕ್ಕಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಭಾರತ ಸರ್ಕಾರದ ಸಹಯೋಗದಲ್ಲಿ ಮಾಡತಕ್ಕಂತ ಈ ಯೋಜನೆ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ಸಮಾಜದಲ್ಲಿರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರ ಆರೋಗ್ಯವನ್ನು ರಕ್ಷಣೆ ಮಾಡೋದಿರ್ಬೋದು ಅಥವಾ ಹಳ್ಳಿಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ಬಡವರಿಗೆ ತಲುಪಿಸುವಲ್ಲಿ ಅವರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರ ಇದು ಸ್ಮಾರ್ಟ್ಫೋನ್ಗಳನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಲಾಗಿದೆ. ಅದರ ಸದುಪಯೋಗವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ನಾನು ವಿಶೇಷವಾಗಿ ಅಂಗನವಾಡಿಯ ಸಹೋದರಿಯರಿಗೆ ಅಭಿನಂದನೆಗಳನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಮೊನ್ನೆ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಕರೋನಾ ಮಹಾಮಾರಿ ಇಡೀ ವಿಶ್ವವನ್ನೇ ಭಾರತವನ್ನೇ ಕಿತ್ತು ತಿಂತಕ್ಕಂಥ ಸಂದರ್ಭದಲ್ಲಿ ಇಡೀ ಆ ಹಳ್ಳಿಯ ನಮ್ಮ ರಾಜ್ಯದ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ನಮ್ಮ ಅಂಗನವಾಡಿಯ ಸಹೋದರಿಯರು ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಇಒ ಸಮೀರ್ ಮುಲ್ಲಾ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್, ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್, ಡಿವೈಎಸ್ಪಿ ಮನೋಜ್ ನಾಯಿಕ್, ತಹಸೀಲ್ದಾರ್ ಸುಭಾಷ್ ಸಂಪ್ಗಾವಿ, ಟಿಎಚ್ಒ ಡಾಕ್ಟರ್ ವಿಠಲ್ ಶಿಂದೆ, ಅದಮ್ ಗಣೇಶ್ವಾಡಿ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಸಿಡಿಪಿಒ ದೀಪಾ ಕಾಳೆ ಸ್ವಾಗತಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕ ಬಸವರಾಜ್ ವರ್ವಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಮಿತ್ರಾ ನಿರೂಪಿಸಿದರು.